अपने विद्यार्थिगण शुभोदय कड़े तरग ना कन्नड वर्णमाल अक्षर बहुत अध्ययन अक्षर अंद्रे भाषा लिपि मूलक अथवा मातृ मूलक अगर व्यक्तपड़े आधार अलक नाब बरवण ना अरे अक्षर मेके बे अंत अक्षर गुंप ना वर्णमाले करती अंद्रे आ अक्षर क्रमबद्धवा जोड़क क्रम अथवा क्रमबद्धवा जोड़े अक्षर गुंप ना वर्णमाले अक्षर करती अल्वा अंत वर्णमाल अक्षर अंद्रे कन्नड वर्णमाल अक्षर नल्वत्तु अक्षर कन्नड वर्णमाल प्रमुख ना विधि विंगड़े अंत कल अध्ययन आ वर्णमाल विधि स्वराक्षर एर व्यंजनाक्षर योग वाहक अंत अल्वा अध्ययन मेकू कन्नड वर्णमाल विधग बहु संपूर्ण महिता हमारे वर्णमाल विधि मोदल विध ये स्वर अल्वा स्वराक्षर अथवा स्वर अंत स्वर स्वतंत्र उच्चर अक्षर यार सहायू इतने अथवा इनबर जो ना उच्चारण अक्षर स्वतंत्र अंद्रे ना नामस्ट के नाम ऊपर नमस्ट के नामे नड़ीते नम कल नावे अक्षर स्वतंत्र तमस्टे तब उच्चारण संपूर्ण उच्चरपड़े बेरे ये अक्षर जो उच्चारण आगोद अंत अक्षर अगर स्वतंत्र उच्च अक्षर स्वराक्षर अर्थात मैं स्वतंत्र उच्च उच्चना दीर्घ स्वर
ಇನ್ನೊಂದು ದೀರ್ಘ ಸ್ವರ ಹಾಗಾದ್ರೆ ಋಷ್ಟ ಸ್ವರ ಅಂದ್ರೆ ಏನು ಋಷ್ಟ ಸ್ವರದಲ್ಲಿ ಆರು ಅಕ್ಷರಗಳು ಬರ್ತವೆ ಅವು ಯಾವ ಅಂದ್ರೆ ಮೊದಲಿಗೆ ಋಷ್ಟ ಸ್ವರ ಅಂದ್ರೆ ಏನು ಋಷ್ಟ ಸ್ವರ ಅಂದ್ರೆ ಒಂದು ಮಾತ್ರ ಕಾಲದಲ್ಲಿ ಅಂದ್ರೆ ಒಂದು ಮಾತ್ರ ಕಾಲಾವಧಿಯಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ಒಂದಂದ್ರೆ ನಾವು ಮಾತಾಡತಕ್ಕಂತ ಅಕ್ಷರಗಳಿಗೆ ನಾವು ಒಂದು ಕಾಲವನ್ನು ಇದ್ದೆ ಮಾಡ್ತೇವೆ ನಾವು ಛಂದಸ್ಸು ಅಂತ ಅದಕ್ಕೆ ನಾವು ಹೇಳ್ತೇವೆ ಅಲ್ಲಿ ಗಣಗಳನ್ನು ಮಾಡ್ತೇವೆ ಅದು ನೀವು ನಂತರಗಳಲ್ಲಿ ಅಧ್ಯಯನ ಮಾಡ್ತೀರ ಆ ಛಂದಸ್ಸು ಶಾಸ್ತ್ರ ಏನು ಹೇಳ್ತಪ್ಪ ಅಂದ್ರೆ ಈ ಅಕ್ಷರಗಳ ಒಂದು ಗಣಗಳನ್ನ ಅಥವಾ ಗುಂಪನ್ನು ಹೇಳುತ್ತೆ ಅವನು ಯಾವ ಮೂಲಕ ನಾವು ಆಯ್ಕೆ ಮಾಡ್ತಪ್ಪ ಅಂತಂದ್ರೆ ಈ ಅವು ತೆಗೆದುಕೊಳ್ತಕ್ಕಂತಹ ಅವಧಿ ಅಂದ್ರೆ ಉಚ್ಚರಿಸುವ ಸಂದರ್ಭದಲ್ಲಿ ಅವುಗಳು ತೆಗೆದುಕೊಳ್ತಕ್ಕಂತಹ ಕಾಲಾವಧಿಯ ಆಧಾರದ ಮೇಲೆ ಇಲ್ಲಿ ಅ ಅನ್ನೋದನ್ನ ಒಂದೇ ಕಾಲದಲ್ಲಿ ಒಂದೇ ಕ್ಷಣದಲ್ಲಿ ಅಥವಾ ಒಂದೇ ಮಾತ್ರ ಕಾಲ ಅಂತ ಹೇಳ್ತೇವೆ ಕಾಲವಲ್ಲದೆ ಮಾತ್ರ ಕಾಲ ಅಂತ ಹೇಳ್ತೇವೆ ಆ ಒಂದೇ ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ಅಂತ ಆಯ್ತಾ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳನ್ನು ನಾವು ಹ್ರಸ್ವ ಸ್ವರ ಅಂತ ಕರಿತೇವೆ ಹ್ರಸ್ವ ಸ್ವರಗಳು ಆರು ಅವು ಯಾವ ಅಂದ್ರೆ ಅ ಇ ಉ ಋ ಎ ಓ ಇವು ಹ್ರಸ್ವ ಸ್ವರ ನೋಡಿ ಅ ಇವು ಹೇಳಿಲ್ಲ ನಾವು ಹೆಚ್ಚು ಉಸಿರ ತೆಗೆದುಕೊಳ್ಳಿಲ್ಲ ಕಷ್ಟವನ್ನು ಪಡೆದ ಸುಲಭವಾಗಿ ಒಂದೇ ಉಸಿರಲ್ಲಿ ಒಂದೇ ಕಾಲದಲ್ಲಿ ಒಂದು ಮಾತ್ರ ಕಡಲ ಕಾಲದಲ್ಲಿ ನಾವು ಹೇಳಿದ್ವಿ ಉಚ್ಚಾರಣೆ ಮಾಡಿದ್ವಿ ಉಚ್ಚಾರಣೆ ಮಾಡಿದ್ವಿ ಹಾಗಾಗಿ ಈ ಮೂಲ ನಾವು ಹ್ರಸ್ವ ಸ್ವರಗಳಂತ ಕರಿತೇವೆ ಅವಾಗೆ ಅ ದೀರ್ಘ ಸ್ವರಗಳು ದೀರ್ಘ ಸ್ವರಗಳು ಅಂದ್ರೆ ಏನು ದೀರ್ಘ ಸ್ವರಗಳು ಅಂದ್ರೆ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲ್ಪಡ್ತಕ್ಕಂತಹ ಉಚ್ಚರಿಸಲಾಗುವ ಅಕ್ಷರಗಳ ನಾವು ದೀರ್ಘ ಸ್ವರಾಕ್ಷರಗಳು ಅಂತ ಕರಿತೇವೆ ಇವು ಏಳು ಅಕ್ಷರಗಳು ಎಷ್ಟು ಅಕ್ಷರಗಳು ಏಳು ಅಕ್ಷರಗಳು ಅವು ಯಾವ ಅಂದ್ರೆ ಆ ಈ ಹಾಗಾಗಿ ಮೊದಲೇ ನಾವು ಈ ಋಷ್ಟ ಸ್ವರಗಳನ್ನು ಮತ್ತೆ ದೀರ್ಘ ಸ್ವರಗಳ ಉಚ್ಚಾರಣೆಯನ್ನು ಸರಿಯಾಗಿ ನಾವು
ಅವೆಂದ್ರೆ ಅ ಇ ಉ ಎ ಐ ಓ ಮತ್ತು ಔ. ಹಾಗೆ ಮಕ್ಕಳೇ ಇಲ್ಲಿ ಮತ್ತೆ ನಾವು ವಿಶೇಷವಾಗಿ ಗಮನಿಸಬೇಕಾದಂತಹ ಅಕ್ಷರಗಳು, ಸ್ವರಾಕ್ಷರದ ಅಕ್ಷರ ನಾವು ವಿಶೇಷವಾಗಿ ಗಮನಿಸಬೇಕಾದಂತೆ ಅವು ಯಾವಂದ್ರೆ ಉತ್ವಗಳು ಮತ್ತು ಸಂಧ್ಯಾಕ್ಷರಗಳು. ಕೆಲವು ನಾವು ಬಹಳ ಎಳೆದು ಸ್ವರಾಕ್ಷರವನ್ನ ಹೇಳುವಾಗ ಅಣ್ಣ ತಮ್ಮ ಹೇ ರಾಮ ಅಂತ ಉಚ್ಚಾರಣೆ ಮಾಡೋಣ. ಅಲ್ಲಿ ಆ ಅಣ್ಣ ಅಕ್ಷರವನ್ನು ನಾವು ಹೇಳಿದ್ವಿ, ದೀರ್ಘವಾಗಿ ಹೇಳಿದ್ವಿ. ಅಣ್ಣ ಅಮ್ಮ ಅಪ್ಪ ಅಕ್ಕ ಈ ರೀತಿ ಕೆಲವು ಅಕ್ಷರ ಬಹಳ ಆ ಅಣ್ಣ ಅಕ್ಷರವನ್ನ ಅದನ್ನ ನಾವು ಇನ್ನೂ ಹೇಳಿದಾಗ ದೀರ್ಘ ಉಸಿರಂತ ದೀರ್ಘ ಸ್ವರದಲ್ಲಿ ನಾವು ಹೇಳಿದಾಗ ಅದರಂತೆ ಅಣ್ಣ ತಮ್ಮ ಅಂತ ಹೇಳುವಾಗ ಅವುಗಳನ್ನು ನಾವು ಉತ್ವಗಳು ಅಂತ ಕರೀತೇವೆ. ಅಂದ್ರೆ ಹೆಚ್ಚು ನೀವು ಸ್ವರಗಳ ನಾವು ಇನ್ನೂ ಹೆಚ್ಚು ಇಲ್ಲಿ ಎರಡು ಮಾತಾಡಲು ಹೆಚ್ಚಿಸಿದ್ರೆ ಎರಡಕ್ಕಿಂತ ಹೆಚ್ಚು ಉಸಿರನ್ನು ಉಚ್ಚರಿಸತಕ್ಕಂತ ಅಕ್ಷರಗಳಿಗೆ ನಾವು ಉತ್ವಗಳು ಅಂತ ಕರಿತೇವೆ. ಇನ್ನೊಂದು ಬರುತ್ತೆ ಸಂಧ್ಯಾಕ್ಷರಗಳು, ವ್ಯಂಜನಗಳಲ್ಲೇ ಸಾರಿ ಸ್ವರಾಕ್ಷರದಲ್ಲೇ ಎರಡು ಅಕ್ಷರಗಳು ಸೇರಿ ಸಂಧ್ಯಾಕ್ಷರಗಳು ಆಗಿರ್ತಕ್ಕಂಥವು. ಅವು ಯಾವಪ್ಪ ಅಂತಂದ್ರೆ ಎ ಓ ಐ ಮತ್ತು ಔ ಅಕ್ಷರಗಳು. ನಾವು ಉಚ್ಚಾರಣ ಮಾಡುವಾಗ ಗಮನಿಸಿ ಎ ಅಕ್ಷರ ಉಚ್ಚಾರಣ ಮಾಡುವಾಗ ಅಂತಂದ್ರೆ ಈ ಅಕ್ಷರವನ್ನ ಅಥವಾ ಆ ಮತ್ತು ಈ ಅಕ್ಷರಗಳನ್ನ ಜೊತೆಯಾಗಿ ಸೇರಿಸಿ ಐ ಐ ಐ ಐ ನೋಡಿ ಅವನ ಉಚ್ಚಾರಣ ಮಾಡುವಾಗ ನೀವು ಗಮನಿಸಿ ಮೇಲೆ ಅವಾಗ ಈ ಸಂಧ್ಯಾಕ್ಷರ ಒಂದು ವ್ಯತ್ಯಾಸ ಗೊತ್ತಾಗುತ್ತೆ. ಅದೇ ರೀತಿ ಓ ಅಕ್ಷರ ಉಚ್ಚಾರಣ ಮಾಡುವಾಗ ಅ ಮತ್ತು ಎ ಅಕ್ಷರಗಳನ್ನ ಅಥವಾ ಆ ಮತ್ತು ಊ ಅಕ್ಷರಗಳನ್ನ ಜೊತೆಯಾಗಿ ಸೇರಿಸಿ ಸ್ವರಾಕ್ಷರನ್ನ ಜೊತೆಯಾಗಿ ಸೇರಿಸಿ ನಾವು ಮಾಡ್ತೇವೆ ಉಚ್ಚಾರಣೆ ಅಂತ ನಾವು ಮಾಡ್ತೇವೆ ಅಥವಾ ಹೇಳ್ತೇವೆ. ಮತ್ತೆ ಐ ಐ ಐ ಅ ಮತ್ತು ಐ ಅಕ್ಷರಗಳನ್ನ ಐ ಇದು ಒಣ ಅಕ್ಷರ ನಾವು ಐ ಅನ್ನೋ ಅಕ್ಷರ ಇಲ್ಲ ಅದನ್ನು ಉಚ್ಚಾರಣ ಮಾಡುವ ಯಾಕೆ ನಾವು ಅ ಮತ್ತು ಎ ಐ ಐ ಉಚ್ಚಾರಣೆಯನ್ನ ಮಾಡ್ತೇವೆ. ಹಾಗೆ ಔ ಎನ್ನುವ ಅಕ್ಷರ ಉಚ್ಚಾರಣ ಮಾಡುವಾಗ ಅ ಮತ್ತು ಓ ಅಕ್ಷರಗಳನ್ನ ಜೊತೆಯಾಗಿ ಕೂಡಿಸಿ ಔ ಔ ಮತ್ತು ಓ ಅಕ್ಷರಗಳನ್ನ ಜೊತೆಯಾಗಿ ಕೂಡಿಸಿ ನಾವು ಮಾಡ್ತೇವೆ ಉಚ್ಚಾರಣೆಯನ್ನ ಮಾಡ್ತೇವೆ. ಮಕ್ಕಳೇ ಈ ತರಗತಿಯಲ್ಲಿ ನಾವು ವರ್ಣಮಾಲೆಯಲ್ಲಿ ವಿಧಗಳಲ್ಲಿ ಮೊದಲ ವರ್ಣ ವಿಧವಾದಂತಹ ಸ್ವರಾಕ್ಷರಗಳ ಬಗ್ಗೆ ತಿಳ್ಕೊಳ್ತಿದ್ದೇವೆ. ಸ್ವರಾಕ್ಷರಗಳಲ್ಲಿ ಅದು ಮೂರು ಅಕ್ಷರಗಳು ಸ್ವರಗಳಂತಂದರೆ ಸ್ವತಂತ್ರವಾಗಿ ಉಚ್ಚರಿಸುವ ಅಕ್ಷರಗಳೇ ಸ್ವರಾಕ್ಷರಗಳು. ಅವು ಯಾವಂದ್ರೆ ಅವರಿಂದ ಅವು ಇರತಕ್ಕಂತಹ ಅಕ್ಷರಗಳು. ಹಾಗೆ ಸ್ವರಾಕ್ಷರ ವಿಧಗಳ ಎರಡು ವಿಧಗಳು, ಒಂದು ಹೃಸ್ವಸ್ವರ ಇನ್ನೊಂದು ದೀರ್ಘಸ್ವರ. ಹೃಸ್ವಸ್ವರ ಅಂದ್ರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು. ದೀರ್ಘಸ್ವರ ಅಂದ್ರೆ ಏಳು ಮಾತ್ರ ಕಾಲದಲ್ಲಿ ಉಚ್ಚರಿಸುವ ಅಕ್ಷರಗಳು. ಹೃಸ್ವಸ್ವರಗಳಂದ್ರೆ ಎ ಓ. ಹಾಗೆ ದೀರ್ಘಸ್ವರ ಏಳು ಅಕ್ಷರಗಳು ಆ ಇ ಊ ಎ ಐ ಓ ಅಕ್ಷರಗಳು. ಹಾಗೆ ವಿಶೇಷವಾಗಿ ಗಮನಿಸಬೇಕಾದಂತ ಅಕ್ಷರಗಳು ಅಂತಂದ್ರೆ ಪುತ್ವಗಳು ಅಂದ್ರೆ ದೀರ್ಘ ಸ್ವರ ಅಕ್ಷರಗಳು ಅಂತ ಕರಿತೇವೆ. ಇವು ದೀರ್ಘಸ್ವರ ಇದಕ್ಕಿಂತ ಹೆಚ್ಚು ಎರಡು ಮಾತ್ರ ಕಾಲದಿಂದ ಹೆಚ್ಚಿನ ಅಂಶಕ್ಕೆ ಅಕ್ಷರಗಳು. ಉದಾಹರಣೆಗೆ ಅಣ್ಣ ತಮ್ಮ ಅಂತ ಹೇಳ್ತೇವೆ. ಹಾಗೆ ಸಂಧ್ಯಾಕ್ಷರಗಳು ಅಂದ್ರೆ ಎ ಓ ಐ ಮತ್ತು ಔ ಅಕ್ಷರಗಳು ಸಂಧ್ಯಾಕ್ಷರಗಳು ಕರಿತೇವೆ. ಈ ಒಂದು ಭಾಗವನ್ನು ನೀವು ನಿಮ್ಮ ನೋಟ್ಸ್ ಅಲ್ಲಿ ಬರ್ಕೊಳ್ಳಿ. ಹಾಗಾದ್ರೆ ಎಲ್ಲರೂ ನೋಟ್ಸ್ ಬರ್ಕೊಂಡ್ರಲ್ಲ, ಇದನ್ನ ಅಧ್ಯಯನ ಮಾಡಿ ಇದರ ಬಗ್ಗೆ ಏನಾದರೂ ತಿಳ್ಕೊಂಡು ನಂತರ ಮತ್ತೆ ಮನೇಲಿ ಅಭ್ಯಾಸ ಮಾಡಿ. ಧನ್ಯವಾದ.